ಶ್ರೀ ಬಸವ ಟಿವಿಯ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿ. ವೀಕ್ಷಕರೇ, ಆರೋಗ್ಯ ಮತ್ತು ಆಧ್ಯಾತ್ಮದ ವಿಚಾರಗಳಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಕೂಡ ಕೊಟ್ಟಿದ್ದೇವೆ. ಹಾಗೆ ಆರೋಗ್ಯ ಮತ್ತು ಆಧ್ಯಾತ್ಮದ ವಿಚಾರಗಳಲ್ಲಿ ಬೇಕಾದಷ್ಟು ನಮಗೆ ತಿಳಿದುಕೊಳ್ಳಬಹುದು. ಅದರಲ್ಲಿ ನಾವು ಆರೋಗ್ಯದ ಕಡೆ ಹೋಗುವಾಗ ಯೋಗವನ್ನು ಬಹಳ ಶಾಸ್ತ್ರೋಕ್ತವಾಗಿ ಅಭ್ಯಾಸವನ್ನು ಮಾಡಬಹುದು. ಯೋಗ ಹೇಗೆ ಅಭ್ಯಾಸ ಮಾಡುವುದು? ಕೆಲವರು ವಾಕಿಂಗ್ ಮಾಡ್ತಾರೆ, ಇನ್ನು ಕೆಲವರು ಸ್ವಲ್ಪ ಬೇಗ ಎದ್ದು ಒಂದಷ್ಟು ಆಸನಗಳನ್ನು ಮಾಡ್ತಾರೆ. ಆಸನಗಳನ್ನು ಮಾಡಿದಾಗ ಆಸನದ ಮೂಲಕ ನಮಗೆ ತಿಳಿಯುತ್ತದೆ, ಹಾಂ ಈ ರೀತಿ ಮಾಡಿದಾಗ ಆರೋಗ್ಯವನ್ನು ತಗೊಳ್ಬೋದು ಅಂತ. ಇನ್ನು ನಾವು ಅಂತಹ ಕೆಲವು ಸಣ್ಣ ಪುಟ್ಟ ವ್ಯಾಯಾಮಗಳು ಕೂಡ ನಾವು ಕುಳಿತಲ್ಲೇ ಮಾಡಿಕೊಳ್ಬೇಕಾದಂತಹ ವ್ಯಾಯಾಮಗಳು ಕೂಡ ಇದೆ. ಅಂತಹ ವ್ಯಾಯಾಮಗಳನ್ನು ನಾವು ಆಗಿಂದಾಗೆ ಮಾಡಬೇಕು. ಸ್ವಲ್ಪ ಪ್ರಾರ್ಥ ಕಾಲದಲ್ಲಿ ಎದ್ದು ನಾ ಹೇಳಿದಾಗೆ ಯೋಗಾಭ್ಯಾಸವನ್ನು ಮಾಡುವುದು ಬಹಳ ಉತ್ತಮ. ಆ ಸಂದರ್ಭದಲ್ಲಿ ನಾವು ಅನೇಕ ಆಸನಗಳನ್ನು ಮಾಡ್ಬೋದು. ಉದಾಹರಣೆಗೆ, ನಾವು ನಮ್ಮ ಶ್ವಾಸಕೋಶಗಳಲ್ಲಿ ಅನೇಕ ಬಾರಿ ಉಸಿರಾಟ ಪ್ರಕ್ರಿಯೆಗಳನ್ನು ನಾವು ಮಾಡಿದಾಗ ಈ ಉಸಿರಾಟ ಪ್ರಕ್ರಿಯೆಗಳು ನಮಗೆ ಏನು ಮಾಡ್ತದೆ, ಎಲ್ಲೋ ನಮ್ಮ ಹೃದಯದಲ್ಲಿ ಒಂದಷ್ಟು ಖುಷಿಯನ್ನು ತಂದುಕೊಡ್ತದೆ. ಅದಕ್ಕೆ ನಾವು ಒಂದು ಪ್ರಾಣಾಯಾಮವನ್ನು ಮಾಡೋಣ. ಉದಾಹರಣೆಗೆ, ನಾವು ಉಸಿರನ್ನು ಒಂದು ಮೂಗಿನಿಂದ ತೆಗೆದುಕೊಂಡು ಇನ್ನೊಂದು ಮೂಗಿನಲ್ಲಿ ಬಿಡುವಂತಹದ್ದು. ಮತ್ತು ಸುಮ್ಮನೆ ಕುಳಿತಾಗ ನಾವು ಉಸಿರನ್ನು ತಗೊಳ್ಬೋದು. ಈ ರೀತಿ ಅಂದರೆ ಮೂಗಿನಲ್ಲಿ ಗಾಳಿಯನ್ನು ತೆಗೆದುಕೊಂಡು ನಮ್ಮ ಎಲ್ಲ ಒಳಗಿನ ಹೃದಯ ಹೊಟ್ಟೆಯ ಭಾಗದ ತನಕ ಆ ಉಸಿರನ್ನು ತೆಗೆದುಕೊಳ್ಳುತ್ತಾ ಬಿಡುತ್ತಾ ತೆಗೆದುಕೊಳ್ಳುತ್ತಾ ಬಿಡ್ತಾ ಒಂದು ಎಷ್ಟು ಬಾರಿ ಬೇಕು ಅಷ್ಟು ಬಾರಿ, ಕೆಲವೊಮ್ಮೆ ಒಂದು ನಿಮಿಷಕ್ಕೆ 50-100 ಬಾರಿಯೂ ಕೂಡ ಮಾಡ್ಬೋದು. ಅದು ಮೂಗಿನ ಮೂಲಕವೇ ಆಗಬೇಕು. ಈ ರೀತಿ ಇದನ್ನು ನೀವು ಬೆಳಿಗ್ಗೆ ಎದ್ದಾಗ ಎಷ್ಟು ಬಾರಿ ಮಾಡ್ತೀರಿ ಅಷ್ಟು ಬಾರಿ ಉತ್ತಮವಾಗಿ ನಮಗೆ ಆರೋಗ್ಯಕ್ಕೆ ಒಂದು ಬುನಾದಿಯನ್ನು ಹಾಕಿಕೊಡ್ತದೆ. ಇನ್ನೊಮ್ಮೆ ನಾವು ಒಂದು ಮೂಗಿನಲ್ಲಿ ಪಡೆಯುವಂಥದ್ದು. ಒಂದು ಮೂಗಿನಲ್ಲಿ ಪಡೆದು ಇನ್ನೊಂದು ಮೂಗಿನಲ್ಲಿ ಬಿಡುವಂಥದ್ದು. ಮತ್ತೊಮ್ಮೆ ಇನ್ನೊಂದು ಈ ಮೂಗಿನಲ್ಲಿ ಪಡೆದು ಈ ಮೂಗಿನ ಮೂಲಕ ಹೊರಗೆ ಬಿಡುವಂಥದ್ದು. ಹೀಗೆ ಈ ರೀತಿ ಉಸಿರಾಟ ಪ್ರಕ್ರಿಯೆಯನ್ನು ಮಾಡಿದಾಗ ಹೃದಯ ಭಾಗ ಪಂಪ್ ಆಗ್ತದೆ, ಹೃದಯ ಭಾಗ ಚೆನ್ನಾಗಿ ಪಂಪ್ ಆಗ್ತದೆ. ಹಾಗೆ ಹೊಟ್ಟೆಯಲ್ಲಿ ನಾಭಿಗಳಲ್ಲಿ ಕೂಡ ಈ ಒಂದು ಉಸಿರಾಟ ಪ್ರಕ್ರಿಯೆ ಒಂದು ರೀತಿಯ ಸಂತೋಷವನ್ನು ತಂದುಕೊಡ್ತದೆ. ಉಸಿರಾಟ ಪ್ರಕ್ರಿಯೆಯನ್ನು ನಾವು ಮಾಡುವಾಗ ಬಹಳ ಚೆನ್ನಾಗಿ ಉಸಿರಾಡಬೇಕು. ಉಸಿರಾಡುವುದು ಈ ದೇಹಕ್ಕೆ ಎಷ್ಟು ಒಳ್ಳೆ ಆರೋಗ್ಯಯುತವಾಗಿರ್ತದೆ ಅಂತ ಹೇಳಿದರೆ, ಉಸಿರಾಟಿನ ಪ್ರತಿ ಕ್ರಿಯೆಯನ್ನು ನಾವು ಖುಷಿಪಡಬೇಕು, ಪ್ರತಿ ಕ್ರಿಯೆಯನ್ನು ನಾವು ಖುಷಿಪಡ್ತಾ ಹೋಗಬೇಕು. ಇವೆರಡು, ಒಮ್ಮೆ ಹೀಗೆ ಮಾಡುವಂತಹದ್ದು ಮತ್ತು ಒಂದು ಮೂಗಿನಿಂದ ಪಡೆದು ಒಂದು ಮೂಗಿನಲ್ಲಿ ಬಿಡುವಂತಹದ್ದು. ಇನ್ನೊಂದು, ನಾವು ಎರಡು ಕಿವಿಯನ್ನು ಈ ರೀತಿಯಾಗಿ ಮುಚ್ಚಿಕೊಳ್ಬೇಕು. ಎರಡು ಕಿವಿಯನ್ನು ಮುಚ್ಚಿ ನಮ್ಮ ಎರಡು ಕೈಬೆರಳನ್ನು ಹಣೆಯ ಮಧ್ಯಕ್ಕೆ ಹೀಗಿಡಬೇಕು.
ಈಗ ಉಸಿರನ್ನು ಪಡಿಬೇಕು. ನಿಧಾನಕ್ಕೆ ಬಿಡಬೇಕು. ಈ ರೀತಿ ಏನಾಗ್ತದೆ ಅಂತೇಳಿದ್ರೆ, ಒಂದು ರೀತಿಯ ದೇಹದೊಳಗೆ ಒಂದು ರೀತಿಯ ಶೀತವಾದಂತಹ, ಖುಷಿಯಾದಂತಹ, ತಂಡವಾದಂತಹ ಒಂದು ವಾತಾವರಣ ಕ್ರಿಯೇಟ್ ಆಗ್ತದೆ. ಈ ರೀತಿಯಾದಂತಹ ಅನೇಕ ಕುಳಿತುಕೊಳ್ಳುವಂತಹ ಯೋಗವನ್ನು ನಾವು ಮಾಡಬಹುದು. ಉದಾಹರಣೆಗೆ ನಾವು ಈ ಮೂರು ಒಂದು ಯೋಚನೆಯನ್ನು ಮಾಡಿದೀವಲ್ಲ ಯೋಗದ ಮೂಲಕ, ಈ ರೀತಿ ಮೂರನ್ನು ನಾವೊಂದು ಇಪ್ಪತ್ತಿಪ್ಪತ್ತು ನಿಮಿಷ ಮಾಡ್ಕೊಳ್ಬೋದು. ಒಂದು ದಿನಕ್ಕೆ ಮೂರನ್ನು ಅಭ್ಯಾಸ ಮಾಡ್ತಾ ಹೋದಾಗೆ ನಮಗೇನಾಗ್ತದೆ, ಒಂದು ರೀತಿಯ ಆಂತರಿಕವಾದ ಖುಷಿಯ ನಶೆ ಹುಟ್ಟುತ್ತದೆ. ಆಂತರಿಕವಾದ ಹೊಸದಾದಂತಹ ಒಂದು ಸಂಚಲನ ಹುಟ್ಟುತ್ತದೆ. ರಕ್ತದ ಮೂಲಕ ನಮ್ಮ ನರನಾಡಿಗಳು ಭಾಳ ಸಂತೋಷವನ್ನು ಪಡ್ತದೆ. ಈ ರೀತಿಯಾದಂಥದ್ದು ಆದಮೇಲೆ ನಾವು ಕುಳಿತಲ್ಲೇ ಕೈಯನ್ನು ನಾವು ಮುಂದಕ್ಕೆ ಚಾಚಬೋದು. ಕೈಯನ್ನು ಮಾಡಿ ನಮ್ಮ ಮುಷ್ಟಿ ಅಂತ ಹೇಳ್ತೇವಲ್ಲ, ಅದನ್ನು ಈ ರೀತಿಯಾಗಿ ರೌಂಡ್ ಆಕಾರದಲ್ಲಿ ಸುತ್ತ ಹಾಕಬೇಕು. ಸುತ್ತ ಹಾಕ್ತಾ ಹೋದ ಹಾಗೆ ಮತ್ತೆ ವಾಪಸ್ ಸುತ್ತನ್ನು ಹಾಕಬೇಕು. ಒಮ್ಮೆ ಹೀಗೆ, ಇನ್ನೊಮ್ಮೆ ಅದರ ವಿರುದ್ಧವಾಗಿ, ಹೀಗೆ ಎಷ್ಟು ಬಾರಿ ಬೇಕಾದರೂ ಮಾಡ್ಬೋದು. ಕೈ ಮಾತ್ರ ನೇರವಾಗಿ ಇರಬೇಕು. ಹಾಗೆ ಅದನ್ನು ಮಾಡಿದ ತಕ್ಷಣ ನಾವು ಇಲ್ಲಿಗೆ ತಗೊಳ್ಬೋದು. ಇಲ್ಲಿಗೆ ತೆಗೆದ ತಕ್ಷಣ ಇದನ್ನು ಒಂದು ರೌಂಡ್ ಹೀಗೆ ಹಾಕ್ಕೊಳ್ಬೋದು. ಒಂದು ರೌಂಡ ಮೇಲಿನಿಂದ ಕೆಳಕ್ಕೆ, ಮೇಲಿನಿಂದ ಕೆಳಕ್ಕೆ ಮತ್ತು ಕೆಳಗಿನಿಂದ ಮೇಲಕ್ಕೆ, ಈ ರೀತಿ ತಗೊಳ್ಬೋದು. ಈ ರೀತಿ ತಗೊಂಡಾಗ ಏನಾಗ್ತದೆ, ನಮಗೆ ಈ ನರ ನಾಡಿಗಳೆಲ್ಲ ಏನಾಗ್ತದೆ, ಬಹಳ ಆ್ಯಕ್ಟಿವ್ ಆಗ್ತದೆ. ಇವೆಲ್ಲ ಏನಾಗ್ತದೆ, ನಮಗೆ ಖುಷಿಯನ್ನು ಕೊಡ್ತದೆ. ನಾವು ಎಷ್ಟೋ ಕೆಲಸಗಳನ್ನು ಮಾಡ್ತಾ ಹೋಗ್ತೇವೆ, ಎಷ್ಟೋ ಕಡೆ ನಾವು ಏನು ಮಾಡ್ತೇವೆ, ಮಾಡಿದ್ದೇ ಕೆಲಸವನ್ನು ಒಂದೇ ಕೈಯಲ್ಲಿ ಮಾಡ್ತಾ ಇರ್ತೇವೆ. ನಾವು ಈ ಒಂದೇ ಕೈಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಇರುವಾಗ ಏನಾಗ್ತದೆ, ನಮ್ಮ ಕೈಗಳ ಭುಜಗಳು ಏನಾಗ್ತದೆ, ಒಂದಷ್ಟು ನೋವುಗಳು ಬರಲಿಕ್ಕೆ ಸಾಧ್ಯತೆ ಆಗ್ತದೆ. ಈ ರೀತಿ ಮಾಡುವುದರಿಂದ ನಮಗೇನಾಗ್ತದೆ, ನಮ್ಮ ಭುಜಗಳು, ನರನಾಡಿಗಳು ಫ್ರೀ ಆಗ್ತದೆ. ಏಕ್ದಮ್ ನಮ್ಮನ್ನು ಒಂದು ರೀತಿಯಲ್ಲಿ ಆಲಸ್ಯ ಮುಕ್ತರನ್ನಾಗಿ ಮಾಡ್ತದೆ. ನಾವು ಉದಾಹರಣೆಗೆ ನಾವು ಫಸ್ಟ್ ಹೇಳಿಕೊಟ್ಟ ಹಾಗೆ ನಮಗೆ ಈ ಒಂದು ಯೋಚನೆ ಇದೆಯಲ್ವ, ಇದು ನಮ್ಮ ಕಿವಿಯನ್ನು ಬಂದ್ ಮಾಡಿದಾಗ ನಾವು ಒಳಗೆ ಎಳೆದುಕೊಳ್ಳುವಂತಹ ಗಾಳಿ ಇದೆಯಲ್ವ, ಒಂದು ರೀತಿಯ ಖುಷಿಯಾಗಿ ಹೋಗ್ತದೆ ನಮಗೆ. ಎರಡು ಕಿವಿ ಏನಾಗ್ತದೆ, ಬಂದ್ ಮಾಡಿಕೊಂಡಾಗ ಆ ಗಾಳಿ ಉಸಿರು ಏನಾಗ್ತದೆ, ಹೃದಯಕ್ಕೆ ಒಳ್ಳೆ ರೀತಿಯ ಪಂಪ್ ಆಗ್ತದೆ, ಒಳ್ಳೆ ರೀತಿಯ ಎಕ್ಸಸೈಸ್ ಆಗ್ತದೆ. ಇವೆಲ್ಲ ನಾವು ಮಾಡ್ಕೊತ ಹೋಗ್ಬೋದು ಮನೆಯಲ್ಲಿ. ನಮಗೆ ಈ ಪ್ರಾತಃ ಕಾಲದಲ್ಲಿ ಎದ್ದಾಗ ಇವುಗಳ ಜೊತೆಯಲ್ಲಿ ನಾವು ಯೋಗಾಭ್ಯಾಸ ಮಾಡಿದಾಗ ಇನ್ನೂ ಕೂಡ ನಮಗೆ ಖುಷಿಯಾಗ್ತದೆ. ನಮ್ಮ ಇನ್ನೊಂದು ಏನು, ನಮ್ಮ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರವನ್ನು ಮಾಡ್ಬೋದು. ಸೂರ್ಯ ನಮಸ್ಕಾರಗಳನ್ನು ಮಾಡಿದಾಗ ನಮಗೆ ಎಷ್ಟೊಂದು ಆರೋಗ್ಯ ಖುಷಿಯಾಗ್ತದೆ ಅಂತ ಹೇಳಿದರೆ, ಆ ಸೂರ್ಯ ಹುಟ್ಟುವ ಸಂದರ್ಭ ಈ ಕಡೆ ನಮ್ಮ ದೇಹವನ್ನು ಸ್ವಲ್ಪ ಮಟ್ಟಿಗೆ ದಂಡಿಸುವ ಸಂದರ್ಭ, ಎರಡು ಏನಾಗ್ತದೆ ನಮಗೆ, ಒಂದು ಹೊಸ ನಮಗೆ ಆರೋಗ್ಯವನ್ನು ಕೊಡ್ತದೆ. ದೇಹ ಲಾಸ್ಯ ದೂರ ಆಗಬೇಕು, ದೇಹದಿಂದ ನಾವು ಭಿನ್ನರಾಗಬೇಕು, ದೇಹದಿಂದ ನಾವು ಹೊಸ ಚೈತನ್ಯವನ್ನು ಪಡ್ಕೊಳ್ಬೇಕು ಅಂತ ಹೇಳಿದರೆ ನಾವು ಯೋಗ ಅಭ್ಯಾಸವನ್ನು ಮಾಡಬೇಕು. ಪ್ರಾತಃ ಕಾಲದಲ್ಲಿ ಧ್ಯಾನ ಅಭ್ಯಾಸದ ಜೊತೆ ಜೊತೆಯಲ್ಲಿ ಯೋಗಾಭ್ಯಾಸ ಮಾಡಿದಾಗ ಯೋಗ ನಮ್ಮನ್ನು ಏನು ಮಾಡ್ತದೆ, ಹೊಸ ಚಿಂತನೆಗೆ ಕರೆದುಕೊಂಡು ಹೋಗ್ತದೆ. ಇವೆಲ್ಲ ನಾವು ಚಿಂತನೆಯನ್ನು ಮಾಡ್ತಾ ನಮಗೇನಾಗ್ತದೆ, ಅಲಸ್ಯ ದೂರ ಆಗ್ತದೆ. ನಮಗೆ ಅಲಸ್ಯ ದೂರ ಆಗಬೇಕು. ಬಸವಣ್ಣನವರು ಹೇಳಿದ್ದಾರೆ ಏನು, ನಮಗೆ ದೇವರು ಸಾಕ್ಷಾತ್ಕಾರ ಆಗಬೇಕು. ದೇವರಿಂದ ನಾವು ಈ ಸೃಷ್ಟಿಯನ್ನು ಏನು ಮಾಡ್ತಾ ಇದ್ದೇವೆ,
ಹೊಸ ಸೃಷ್ಟಿಯಾಗಿ ಪರಿವರ್ತನೆಯನ್ನು ಮಾಡಬೇಕಾಗಿದೆ. ಇವೆಲ್ಲದರಿಂದ ನಾವು ಏನಾಗಬೇಕು, ಯೋಗವನ್ನು ಮಾಡಬೇಕು. ದೇಹಲಾಸ್ಯದಿಂದ ನಾವು ದೂರ ಆಗ್ತೇವೆ. ನಮ್ಮ ಈ ಒಂದು ಯೋಗ ಇದೆ, ನಮಗೆ ಕುಳಿತಲ್ಲೇ ಮಾಡ್ಬೋದು. ಇದಕ್ಕೆಲ್ಲ ಏನು ಆರೋಗ್ಯ ಬೇಕಂತ ಏನಿಲ್ಲ. ಆರೋಗ್ಯವನ್ನು ನಾವು ಕೆಲವೊಮ್ಮೆ ಇವರೇನಪ್ಪ ಮಲ್ಕೊಂಡಿದ್ದವ್ರು ಹೇಗೆ ಮಾಡೋದು, ಇವರು ಕೂತ್ಕೊಂಡು ಕೆಲಸ ಮಾಡುವವರು ಇವರಿಗೆ ಹೇಗೋ, ಅಥವಾ ಅಂಗವಿಕಲರು ಹೇಗೆ ಮಾಡೋದು, ಇವರು ಎಲ್ಲರೂ ಇದನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಬೋದು. ಇವನ್ನ ಅಭ್ಯಾಸವನ್ನು ಮಾಡೋದ್ರಿಂದ ಏನಾಗ್ತದೆ, ನಮಗೆ ಎಲ್ಲ ಗಂಟು ಬಾಧೆ ಏನು ಹೇಳ್ತೀವಲ್ಲ, ನಮಗೆ ಈ ಗಂಟು ಹಿಡಿದಿದೆ, ಇಲ್ಲಿ ಹಿಡಿದಿದೆ, ಮೈ ಇದೆ, ಇದೆಲ್ಲದರಿಂದ ನಮಗೇನಾಗ್ತದೆ, ಮುಕ್ತಿಯನ್ನು ಸಿಗ್ತದೆ. ಇವೆಲ್ಲದರಿಂದ ನಾವು ಏನಾಗ್ತೇವೆ, ನಾವು ಸಂಪೂರ್ಣ ಹೊರಗೆ ಬರ್ತೇವೆ. ಹಾಗಾಗಿ ನಾವು ಇವುಗಳನ್ನೆಲ್ಲ ಶಿವನ ನೆನಪಿನಿಂದ ನಾವು ತಯಾರಿಯನ್ನು ಮಾಡಿಕೊಳ್ಬೇಕಾಗಿದೆ. ಶಿವನ ನೆನಪಿನಿಂದ ಇವುಗಳನ್ನೆಲ್ಲ ನಾವು ಅಭ್ಯಾಸವನ್ನು ಮಾಡಿಕೊಳ್ಬೇಕಾಗಿದೆ. ಶಿವನೊಲಿದರೆ ನಮ್ಮ ಎಲ್ಲ ಕಷ್ಟವೂ ದೂರ ಆಗ್ತದೆ. ಶಿವನಿಂದಲೇ ಈ ಪ್ರಪಂಚದ ಸಂಪೂರ್ಣ ನಾಟಕ ನಿಂತಿದೆ ಅಂತ ಹೇಳ್ಬೋದು. ಹಾಗಾಗಿ ನಾವು ಆ ಕಡೆ ಹೋಗುವವರು, ಆರೋಗ್ಯವನ್ನು ಕಾಪಾಡಿಕೊಳ್ಳುವವರು, ಇಂತಹ ಅನೇಕ ಸಣ್ಣ ಪುಟ್ಟ ಆಸನಗಳಿದೆ, ಅವುಗಳನ್ನು ನಾವು ಮಾಡ್ಕೊತ ಹೋಗ್ಬೋದು. ಉದಾಹರಣೆಗೆ ಕೈಯನ್ನು ಮೇಲಕ್ಕೆತ್ತಿ ಕೆಳಗೆ ಇಳಿಸುವಂತಹದ್ದು, ಇವುಗಳನ್ನು ಕೂಡ ತುಂಬ ಸಂದರ್ಭದವರೆಗೆ ಅಭ್ಯಾಸವನ್ನು ಮಾಡುವಂಥದ್ದು. ಹೀಗೆಲ್ಲ ಮಾಡಿದಾಗ ಏನಾಗ್ತದೆ, ನಮಗೆ ಆ ದಿನದಲ್ಲಿ ಏನು ಮಾಡಬೇಕು, ನಮ್ಮ ಸಂಕಲ್ಪ ಹೇಗಿರಬೇಕು, ನಾವು ಯಾವ ರೀತಿ ನಾವು ಯೋಚನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೊಂದು ಹೊಸ ವಿಚಾರ ಹುಟ್ಟುತ್ತದೆ. ಉದಾಹರಣೆಗೆ ನೋಡಿ, ನಾವೊಮ್ಮೆ ಕೊರಗುತ್ತೇವೆ, ನಾವು ಬಡವರಾಗಿ ಇದ್ದೇವೆ, ಬಡವರಾಗಿರುವುದರಿಂದ ನಮಗೆ ಏನೂ ಇಲ್ಲ, ಅಥವಾ ಕೆಲವೊಂದು ಸರ್ಕಾರಿ ಯೋಜನೆಗಳು ಏನಾಗ್ತದೆ, ಬಡವರಿಗಾಗಿ ಬರ್ತದೆ, ಅದು ಯಾರೋ ಇನ್ಯಾರೋ ಬಡವರು ಅದನ್ನು ತೆಗೆದುಕೊಂಡು ಹೋಗ್ತಾರೆ, ಹೀಗೆಲ್ಲ ಆಗ್ತದೆ. ಆದರೆ ಬಡವರಾಗಿ ನಾವು ಉಳಿಲಿಕ್ಕೆ ಕಾರಣ ಏನು, ಬಡವರಾಗಿ ನಾವು ಉಳಿಲಿಕ್ಕೆ ಕಾರಣ ನಮ್ಮ ಸಂಪಾದನೆಯ ಮೇಲೆ ನಮಗೆ ಹತೋಟಿ ಬಾರದಂತೆ ನಾವು ನಡೆಯುವಂತಹದ್ದು. ಇವತ್ತಿನ ಸಂಪಾದನೆ ಕೆಲವರ ಮುಕ್ಕಾಲಂಶ ಸಂಪಾದನೆ ಏನಾಗ್ತದೆ, ದುಶ್ಚಟಗಳಿಗೆ ಬಲಿಯಾಗ್ತದೆ. ದುಶ್ಚಟಗಳು ನಮ್ಮನ್ನು ಆವರಿಸಬಾರದು. ದುಶ್ಚಟಗಳಿಂದ ನಾವೇನಾಗ್ತೇವೆ, ನಮ್ಮ ಒಳ್ಳೆಯತನವನ್ನು ನಾವೇನು ಮಾಡ್ತೇವೆ, ಸಮಾಜಕ್ಕೆ ತೋರಿಸ್ಕೊಳ್ತಾ ಹೋಗ್ತೇವೆ. ಒಳ್ಳೆಯತನ ಇದ್ದರೂ ಕೂಡ ನಮಗೆ ಒಳ್ಳೆಯದು ಮಾಡಬೇಕನ್ಸಿದ್ರೂ ಕೂಡ ಒಳ್ಳೆಯದು ಮಾಡದಂತೆ ಇರಲಿಕ್ಕೆ ಕಾರಣ ದುಶ್ಚಟಗಳಲ್ಲಿ ಒಂದು. ದುಶ್ಚಟಕ್ಕೆ ಪರಿಹಾರ ಇಲ್ವಾ, ಖಂಡಿತ ದುಶ್ಚಟಗಳಿಗೆ ಪರಿಹಾರ ಇದೆ. ದುಶ್ಚಟವನ್ನು ನಿಯಂತ್ರಿಸಬೇಕಾದರೆ ನಾನು ಬದಲಾಗುವಂತಹದ್ದನ್ನು ಮಾಡಬೇಕು. ದುಶ್ಚಟಗಳನ್ನು ನಾವು ಏನು ಮಾಡಬೇಕು, ದೂರದಿಂದಲೇ ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡಬೇಕು. ದೂರದಿಂದಲೇ ನಾವು ಹೇಗೆ ಹತ್ತಿಕ್ಕೋದು, ದೂರದಿಂದಲೇ ನಮಗೆ ಗೊತ್ತಾಗಬೇಕು, ಇದು ಈಗ ನನ್ನನ್ನು ಆವರಿಸ್ತದೆ, ಇವತ್ತು ನನ್ನನ್ನು ಇದೇನು ಮಾಡ್ತದೆ, ತಿಂತದೆ. ಇವತ್ತು ತಿಂದರೆ ಏನಲ್ಲ ಕಾರಣ, ಒಂದು ಆರೋಗ್ಯ ಹದಗೆಡ್ತದೆ, ಇನ್ನೊಂದು ನಾವು ಏನಾಗ್ತದೆ, ನಮ್ಮ ಭವಿಷ್ಯವು ಕೂಡ ಹದಗೆಡ್ತದೆ. ಇಂತಹದ್ದರಿಂದ ಮುಕ್ತಿ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಈ ಯೋಗ ಪ್ರಾಣಾಯಾಮಗಳು ನಮ್ಮನ್ನು ಇಂತಹದ್ರಿಂದ ಮುಕ್ತಿಯನ್ನಾಗಿಸಿ ಮಾಡ್ತದೆ. ಇದಕ್ಕೆಲ್ಲ ಒಂದು ಏನು ಕೊಡ್ತದೆ, ಒಂದು ಇತಿಶ್ರೀ ಹಾಡ್ತದೆ, ನಮ್ಮ ಭವಿಷ್ಯದಲ್ಲಿ ಭದ್ರ ಬುನಾದಿಯನ್ನು ಹಾಕಿಕೊಡ್ತದೆ. ಹಾಗಾಗಿ ನಾವು ನಮ್ಮ ಮನಪರಿವರ್ತನೆಯನ್ನು ಮಾಡಿಕೊಳ್ಳೋಣ. ನಮ್ಮ ಮನಸ್ಸನ್ನು, ಚಿಂತನೆಯನ್ನು ಭಗವಂತನ ಕಡೆಗೆ ತೆಗೆದುಕೊಂಡು ಹೋಗೋಣ. ಇಲ್ಲಿ ಎಲ್ಲವೂ ಶೂನ್ಯ, ಇಲ್ಲಿ ಎಲ್ಲವೂ ಶೂನ್ಯ. ಶಾಶ್ವತ ಯಾವುದು, ಭಗವಂತನ ದಾರಿದೀಪ ಮಾತ್ರ ಶಾಶ್ವತ. ಹಾಗಾಗಿ ನಾವು ನಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳೋಣ, ನಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳೋಣ. ಅದಕ್ಕಾಗಿ ನಾವೇನು ಮಾಡಬೇಕು, ಈ ಯೋಗ ಕ್ರಿಯೆಗಳನ್ನು ಮಾಡಬೇಕು. ಉದಾಹರಣೆಗೆ ನಾನು ನಿಮಗೆ ಮುಂದೆ ನೋಡಿ ಹೀಗೆ ಮಾಡುವಂಥದ್ದು ಹೇಳಿದ್ದೇನಲ್ಲ, ಇದರಲ್ಲಿ ತುಂಬ ಇದೆ. ಉಲ್ಟಾ ಮಾಡೋದ್ರಿಂದನೂ ಕೂಡ ತುಂಬ ಬೆನಿಫಿಟ್ಸ್ಗಳಿದೆ. ಈ ನಮ್ಮ ನರನಾಡಿಗಳೇನಾಗ್ತದೆ, ಏಕ್ದಮ್ಮ ಫ್ರೀ ಆಗ್ತದೆ. ಮತ್ತು ನಾವು ಕೆಲವೊಮ್ಮೆ ಏನು ಮಾಡ್ತೇವೆ, ವಾಕಿಂಗ್ ಹೋಗ್ತೇವೆ, ರನ್ನಿಂಗ್ ಹೋಗ್ತೇವೆ, ಅಲ್ಲಿಯೂ ಕೂಡ ನಮಗೆ ಕೆಲವೊಂದು ಉಪಯೋಗ ಆಗ್ತದೆ. ವಾಕಿಂಗ್ ಮತ್ತು ರನ್ನಿಂಗ್ನಲ್ಲಿ ನಮಗೇನಾಗ್ತದೆ, ಅನೇಕ ಯೋಗಗಳು ನಮ್ಮ ದೇಹವನ್ನು ಖುಷಿಪಡಿಸ್ತದೆ. ಉದಾಹರಣೆಗೆ ನಮ್ಮ ಪದತಲದಲ್ಲಿ
ಕೈಯಲ್ಲಿ ಎಲ್ಲ ಕ್ಲಚಸ್ಗಳಿದೆ ಅಂತ ಹೇಳ್ತಾರೆ. ಈ ದೇಹವನ್ನು ನಿಭಾಯಿಸುವಂಥ ಕ್ಲಚಸ್ಗಳಿದ್ದಾವೆ, ಅದಕ್ಕೆ ನಾವೇನು ಮಾಡಬೇಕು, ಚಪ್ಪಾಳೆಯನ್ನು ಹೊಡಿಬೇಕು. ಈ ರೀತಿಯಾದಂಥ ಚಪ್ಪಾಳೆ ಹೊಡೆಯೋದು ಒಂದು ಯೋಗ. ಕೆಲವರು ಏನು ಮಾಡ್ತಾರೆ, ಅಯ್ಯೋ ಸುಮ್ಮನೆ ಚಪ್ಪಾಳೆ ಹೊಡಿತಾರಪ್ಪ, ಏನು ಇವ್ರ ಬಗ್ಗೆ ಅಪಾರ್ಥ ತಿಳ್ಕೊಳ್ತಾರೆ ಅಂತ. ತಿಳಿದುಕೊಳ್ಳುವವರು ತಿಳಿದುಕೊಳ್ಳಿ ಬಿಡಿ, ನೀವು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಿ? ತಿಳಿದುಕೊಳ್ಳುವವರು ಏನು ಮಾಡ್ತಾರೆ, ಒಳ್ಳೆಯದು ಮಾಡಿದ್ರೂ ತಿಳ್ಕೊಳ್ತಾರೆ, ಕೆಟ್ಟದ್ದು ಮಾಡಿದರೂ ಕೂಡ ತಿಳ್ಕೊಳ್ತಾರೆ. ಹೀಗೆ ನಾವು ಚಪ್ಪಾಳೆಯನ್ನು ಹೊಡೆಯುವಂಥ ಅಭ್ಯಾಸವನ್ನು ಮಾಡಬೇಕು ಪ್ರಾರ್ಥನಾ ಕಾಲದಲ್ಲಿ. ಒಂದಷ್ಟು ಇನ್ನೂ ಸ್ವಲ್ಪ ಜೋರಾಗಿ ಇನ್ನೂ ನಾವು ಅಭ್ಯಾಸವನ್ನು ಮಾಡಿದಾಗ ರಕ್ತಗಳಲ್ಲಿರುವಂತಹ ಎಲ್ಲ ನಮ್ಮ ಕೈಗಳಲ್ಲಿರುವಂಥ ಶಕ್ತಿಗಳು ಒಂದು ಕಡೆ ಸೇರ್ತದೆ. ಅವೇ ಹೇಳ್ತದೆ ಶಿವ 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 ಅಂತ. ಏನು ಮಾಡ್ತದೆ, ಅವೇ ನಮಗೆ ನಾಮಫಲಕವನ್ನು ಹಾಕಿಕೊಡ್ತದೆ. ಹಾಗೆ ನಾವು ಕೈಗಳಿಂದ ಆಯಿತು, ಇನ್ನು ಕಾಲುಗಳಿಂದ ಹೇಗೆ, ಕಾಲದ ಪದತಲದಲ್ಲಿ ಹೇಗೆ ನೋಡಿ, ನಾವು ಈಗ ಏನಾಗಿದ್ದೀವಿ, ಎಲ್ಲ ಹವಾಯಿ ಚಪ್ಪಾಲುಗಳು ಮತ್ತು ಇನ್ನೊಂದಷ್ಟು ಏನು ಮಾಡ್ತೀವಿ, ನಮ್ಮ ಶೂಗಳನ್ನು ಹಾಕ್ಕೊಂಡು ಇವುಗಳಿಂದ ಎಲ್ಲ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಆರೋಗ್ಯ ಈ ಕ್ಲಚಸ್ ಗೇರ್ ಇದು ಎಲ್ಲ ಏನು ಮಾಡಬೇಕು, ಕ್ಲಚ್ ಎಲ್ಲ ಬೇಕಲ್ವಾ, ಮೂವ್ ಆಗಬೇಕು, ಇಡೀ ಬಾಡಿ ಮೂವ್ ಆಗಬೇಕಾದ್ರೆ ಇವುಗಳನ್ನೆಲ್ಲ ನಾವು ಭಾರಿ 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 ಪ್ರೆಶ್ ಮಾಡಬೇಕು. ಭಾರಿ ಭಾರಿ ಪ್ರೆಶ್ ಮಾಡಿದಾಗ ಏನಾಗ್ತದೆ, ಇವುಗಳು ಕೆಲಸವನ್ನು ಮಾಡ್ತದೆ, ಇಡೀ ಬಾಡಿಯನ್ನು ನಮಗೇನು ಮಾಡ್ತದೆ, ಒಂದು ಕಂಟ್ರೋಲ್ಗೆ ತರ್ತದೆ. ಹಾಗಾಗಿ ಕೈಯಲ್ಲಿ ಎಷ್ಟೋ ಎಕ್ಸಸೈಸ್ಗಳಿದೆ, ಈ ಕೈಯ ಎಕ್ಸಸೈಸ್ಗಳನ್ನು ಮಾಡ್ತಾ ಕಾಲಿಗೆ ಚಪ್ಪಾಲಿಯನ್ನೆಲ್ಲ ತೆಗೆದು ನಾವು ವಾಕ್ ಮಾಡುವಂಥ ಅಭ್ಯಾಸವನ್ನು ಮಾಡಬೇಕು. ಖಂಡಿತ ವಾಕ್ ಮಾಡಿದಾಗ ಏನಾಗ್ತದೆ, ಕಾಲಿನ ಪದತಲಕ್ಕೂ ನಮಗೇನಾಗ್ತದೆ, ಎಕ್ಸಸೈಸ್ ಸಿಗ್ತದೆ. ಟೋಟಲಿ ನಮ್ಮ ಶರೀರದಲ್ಲಿ ಕೈಗಳು ಒಂದು ಕಡೆ, ಕಾಲುಗಳೊಂದು ಕಡೆ, ಮನಸ್ಸುಗಳೊಂದು ಕಡೆ, ಎಲ್ಲವೂ ಕ್ಲಪ್ತ ಸಾಲದಲ್ಲಿ ಕೆಲಸ ಮಾಡಬೇಕು. ಕ್ಲಪ್ತ ಕಾಲದಲ್ಲಿ ಅವೆಲ್ಲ ಏನಾಗಬೇಕು, ಒಂದೇ ಥರ ಕೆಲಸವನ್ನು ಮಾಡಿಕೊಂಡಾಗ ನಾವು ಆರೋಗ್ಯವಂತರಾಗಿರಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಒಂದು ಕಡೆ ಹಿಂಸೆ, ಒಂದು ಕಡೆ ನೋವು, ಇನ್ನೊಂದು ಕಡೆ ಸಾವು, ಹೀಗೆ ಅನೇಕ ವೈವಿಧ್ಯಮಯ ಪ್ರಪಂಚದಲ್ಲಿ ನಾವು ಇವತ್ತು ಏನು ಮಾಡ್ತಾ ಇದ್ದೇವೆ, ನಮ್ಮನ್ನು ನಾವು ಕರೆದುಕೊಂಡು ಹೋಗ್ತಾ ಇದ್ದೇವೆ. ನಮ್ಮನ್ನು ನಾವು ಕರೆದುಕೊಂಡು ಹೋಗಬೇಕಾದ್ರೆ ಶರೀರ ಬರಬೇಕಲ್ವಾ, ಶರೀರವನ್ನು ನಾವು ಅದಕ್ಕೆ ಅಣಿಯಾಗಿಸಬೇಕು. ಈ ರೀತಿಯ ಎಕ್ಸಸೈಸ್ಗಳು ಮತ್ತು ಸ್ವಲ್ಪ ನಗಾಡ್ಬೋದು ಬೆಳಿಗ್ಗೆ, ನಗೆ ಮೂಲಕ ಬೆಳಿಗ್ಗೆ ಯಾರಾದರೂ ಏನಾದರೂ ಅಪಾರ್ಥ ಮಾಡ್ಕೊತಾರಂತ ನೀವೇನು ಭಯಪಡಬೇಡಿ, ನಗಾಡಿ ಜೋರಾಗಿ ಮನಸ್ಸಿನ ಮೂಲಕ. ನಗು ಕೂಡ ನಮ್ಮನ್ನು ಏನು ಮಾಡ್ತದೆ, ಖುಷಿಯನ್ನು ತಂದುಕೊಡ್ತದೆ. ಇನ್ನೊಂದು ಏನಾಗ್ತದೆ ನಮಗೆ, ಈ ನಗಾಡೋದಾಯಿತು ಮತ್ತು ನಾವೇನು ಮಾಡ್ತೇವೆ ಅನ್ನುವಂತಹ ಗಂಟಲನ್ನು ಕೂಡ ಅಣಿ ಮಾಡಿಸಬೇಕು. ಗಂಟಲಲ್ಲೂ ಕೂಡ ಅನ್ನುವಂಥ ಒಂದು ಕೂಗನ್ನು ನಾವು ಮಾಡಬೇಕು. ಗಂಟಲಿನ ಧ್ವನಿ ಪೆಟ್ಟಿಗೆ ಕೂಡ ಶುಭ್ರವಾಗ್ತದೆ. ನೋಡಿ ಗಟ್ಟಿಯಾಗಿ ಮಾತಾಡುವವರು ಹೇಗಿರ್ತಾರೆ ಆರೋಗ್ಯವಾಗಿ, ಗಟ್ಟಿಯಾಗಿ ಚಿಂತನೆಯನ್ನು ಮಾಡುವವರು ಕೂಡ ಆರೋಗ್ಯಕರಾಗಿ ಹೇಗಿರ್ತಾರೆ. ಇವುಗಳ ಆರೋಗ್ಯಯುತ ಕಡೆ ಹೋಗಬೇಕು ನಾವು. ಇವತ್ತು ನಮಗೇನು ಬೇಡ, ಆರೋಗ್ಯ ಸಿಕ್ಕಿದರೆ ನಮ್ಮ ಜೀವನ ಪರಿಪೂರ್ಣ ಫಲವನ್ನು ಕೊಡುತ್ತದೆ. ಸಂಪೂರ್ಣ ನಮಗೇನಾಗ್ತದೆ, ಶಿವನು ಒಲಿದಂತೆ. ಹಾಗಾಗಿ ಆರೋಗ್ಯದ ಕಡೆ ನಾವು ಆದಷ್ಟು ಯೋಚನೆಯನ್ನು ಮಾಡೋಣ. ಈ ಸಣ್ಣ ಸಣ್ಣ ನಮ್ಮ ಈ ಎಕ್ಸಸೈಸ್ಗಳನ್ನು ನೀವು ಅಭ್ಯಾಸವನ್ನು ಮಾಡಿ. ಆ ಒಂದು ಅಭ್ಯಾಸ ಬಲ ಏನಾಗ್ತದೆ ಅಂತ ಹೇಳಿದರೆ, ನಮಗೆ ಒಂದು ಹೊಸ ರೂಪಕಗಳನ್ನು ಕೊಡ್ತದೆ. ಸಮಾಜದಲ್ಲಿ ನಾವು ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಆಗ್ತದೆ. ಕೆಲವರು ಏನು ಮಾಡ್ತಾರೆ, ಓದ್ತಾ ಓದ್ತಾ ನಾನೊಂದು ದೊಡ್ಡ ಡಾಕ್ಟರ್ ಆಗಬೇಕು ಅಂತ ಯೋಚನೆ ಮಾಡ್ತಾರೆ. ಇನ್ನು ಕೆಲವರು ಓದ್ತಾ ಓದ್ತಾ ನಾ ದೊಡ್ಡ ಉಪನ್ಯಾಸಕರಾಗಬೇಕು ಅಂತ ಯೋಚನೆ ಮಾಡ್ತಾರೆ. ಇನ್ನು ಕೆಲವರು ಓದ್ತಾ ಓದ್ತಾ ದೊಡ್ಡ ಇಂಜಿನಿಯರ್ ಆಗಬೇಕು, ಹೀಗೆ ಬೇರೆ ಬೇರೆ ವಿಧದ ಕಲ್ಪನೆಗಳನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ಆ ವಿಧದಲ್ಲಿ ನಾವು ಸಾಧನೆಯನ್ನು ಮಾಡ್ತೇವೆ. ಹಾಗಾದರೆ ಇವುಗಳನ್ನು ಬಳಸಿಕೊಂಡು ಆ ವಿಧಾನದಕ್ಕೆ ಹೋಗ್ಲಿಕ್ಕಾಗುವುದಿಲ್ವಾ? ಖಂಡಿತ ಆಗ್ತದೆ. ಹೇಗೆ ಆಗ್ತದೆ ಅಂತ ಹೇಳಿದರೆ, ನಾವು ಆರೋಗ್ಯಯುತರಾದಾಗ ಮಾತ್ರ ಆ ಕಡೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ನಾವು ಆರೋಗ್ಯಯುತರಾಗಿ ಹೋಗುವುದು ಹೇಗೆ, ಆರೋಗ್ಯದ ಭಾಗ್ಯವನ್ನು ಪಡೆಯೋದು ಹೇಗೆ ಅಂತ ನಾನು ನಿಮಗೆ ಹಿಂದಿನ ಎಲ್ಲ ಎಪಿಸೋಡ್ಗಳಲ್ಲಿ ಹೇಳ್ತಾ ಬಂದಿದ್ದೇನೆ. ಇನ್ನೊಂದು ಏನು ಅಂತ ಹೇಳಿದರೆ, ನಾವು
ಕ್ರೋಧವನ್ನು ಮುಕ್ತರನ್ನಾಗಿ ಮಾಡ್ಕೊಳ್ಳೋದಕ್ಕೂ ಕೂಡ ಯೋಚನೆಯನ್ನು ಮಾಡಬೇಕು. ಹೇಗೆ ಮುಕ್ತರನ್ನಾಗಿ ಮಾಡ್ಕೊಳ್ಳುವುದು? ಅಯ್ಯೋ, ನಮಗೆ ಬೇಡದಿದ್ದಾಗ ಕೋಪ ಬಂದುಬಿಡ್ತದೆ. ಯೋಗಾಭ್ಯಾಸವನ್ನು ಮಾಡ್ತಾ ಕೋಪವನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಬೋದು. ಹೇಗೆ? ಕಣ್ಣನ್ನು ಮುಚ್ಚಿ ನಮ್ಮ ಎರಡು ಕಾಲುಗಳನ್ನು ಮೊಣಕಾಲು ಊರಿ ಕೂತ್ಕೊಳ್ಳುವಂತಹದ್ದು. ಮೊಣಕಾಲು ಊರಿ ಕೂತ್ಕೊಂಡು ಎರಡು ಕಣ್ಣಿನ ನಡುವೆ ನಮ್ಮಲ್ಲಿ ಕಂಟ್ರೋಲ್ ಬರಬೇಕು. ಕಣ್ಣಿನಲ್ಲಿ ಶಕ್ತಿ ಕಂಟ್ರೋಲ್ ಬರಬೇಕು. ಶಕ್ತಿಯಲ್ಲಿರುವಂತಹ ವೀಲ್ ಪವರ್ ಕಂಟ್ರೋಲ್ಗೆ ಬರಬೇಕು. ಹಾಗೆ ನಾವು ಕೂತ್ಕೊಂಡಾಗ ಏಕಾಗ್ರತೆಗೆ ಬರ್ತವೆ. ಯಾರಾದರೂ ಏನಾದರೂ ಹೇಳ್ಬೋದು, ಗೊಂದಲ ಆದಾಗ ಏಕಾಗ್ರತೆಗೆ ಪೂರಕ ವಾತಾವರಣ. ಎರಡು ಕಾಲುಗಳನ್ನು ಮಡಚಿ ನಾವು ಕೂತ್ಕೊಂಡು ಎರಡು ಕೈಗಳಲ್ಲಿ ಕಣ್ಣುಗಳನ್ನು ಹಿಡಿದುಕೊಂಡು ಯೋಗವನ್ನು ಭಗವಂತನ ಜೊತೆ ಧ್ಯಾನವನ್ನು ಮಾಡಿದಾಗ ಏನಾಗ್ತದೆ, ನಮಗೆ ಕಂಟ್ರೋಲಿಂಗ್ ಪವರ್ ಬರ್ತದೆ. ಕ್ರೋಧ ನಮ್ಮನ್ನು ಏನು ಮಾಡ್ತದೆ, ಯಾವ ಕೆಲಸದಲ್ಲಿ ಬರಬಾರ್ದು, ಯಾವ ವಿಚಾರದಲ್ಲಿ ಬರಬಾರ್ದು, ಅಲ್ಲಿ ಬಂದು ನಮ್ಮನ್ನು ಸುಡ್ತದೆ. ಸುಡಲಿರದಂತೆ, ಸುಡಲು ನಾವು ಅವಕಾಶ ಕೊಡದಂತೆ ರಕ್ಷಿಸಬೇಕಾದರೆ ಈ ಯೋಗದ ಪ್ರಕ್ರಿಯೆಗಳನ್ನು ಮಾಡಬೇಕು. ಯೋಗವೇ ನಮ್ಮನ್ನು ಏನು ಮಾಡ್ತದೆ, ಈ ಒಂದು ಹೊಸ ಆರೋಗ್ಯದ ಕಡೆ ಕರ್ಕೊಂಡೋಗ್ತದೆ. ಉದಾಹರಣೆಗೆ 12 ಸೂರ್ಯ ನಮಸ್ಕಾರಗಳಿರ್ತದೆ. ಮಂತ್ರ ಘೋಷದೊಂದಿಗೆ 12 ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿದರೆ, ಮತ್ತು ಯಾವುದೇ ಯೋಗಗಳನ್ನು ಕೂಡ ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ರೆ ಸಾಕಾಗ್ತದೆ. ಅಷ್ಟು ಸಂದರ್ಭದವರೆಗೆ ಯೋಗವನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅಂತ ಅನಿಸೋದಿಲ್ಲ. ಹಾಗೆ ನಾವು ಈ ಯೋಗ ಜೀವನಕ್ಕೆ ಕಾಲಿಡಬೇಕು. ಹಾಗಾಗಿ ಇವತ್ತು ನೋಡಿ, ವಿಶ್ವದ ಅನೇಕ ಯೋಗ ಮಾಡುವಂತಹ ರಿಸರ್ಚ್ ಮಾಡುವಂಥ ಕೇಂದ್ರಗಳು ಹುಟ್ಟುಕೊಂಡಿದ್ದಾವೆ. ಇವೆಲ್ಲ ಹುಟ್ಟುಕೊಂಡಿದ್ದ ಹೇಗೆ, ಇವೆಲ್ಲ ಪುರಾತನ ನಮ್ಮ ಅನೇಕ ಋಷಿಮುನಿಗಳ ಹಿರಿಯರ ಕಾಲದಿಂದ ಹುಟ್ಕೊಂಡು ಬಂದಿದೆ. ಹಾಗಾದರೆ ಇವತ್ತು ಹೊರದೇಶಗಳಲ್ಲಿ ಅವುಗಳ ಬಗ್ಗೆ ನಾವೇನಾಗ್ತಾ ಇದ್ದೇವೆ, ಆಸಕ್ತಿ ಜಾಸ್ತಿಯನ್ನು ಕೊಡ್ತಾ ಇದ್ದೇವೆ. ಅವುಗಳ ಬಗ್ಗೆ ನಾವೇನು ಮಾಡ್ತಾ ಇದ್ದೇವೆ, ಚಿಂತನೆಯನ್ನು ಜಾಸ್ತಿ ಮಾಡ್ತಾ ಇದ್ದೇವೆ. ಹಾಗಾದರೆ ನಮ್ಮಲ್ಲಿ ಇವುಗಳನ್ನು, ಈ ಮಾಮೂಲಿ ಯೋಗಗಳನ್ನು ಕಲಿತು ಅಳವಡಿಸ್ಕೊಳ್ಳಿಕ್ಕಾಗೋದಿಲ್ವಾ? ಖಂಡಿತ ಆಗ್ತದೆ. ಹೇಗೆ ಆಗ್ತದೆ ಅಂತ ಹೇಳಿದರೆ, ನಾವು ಮೊದಲು ಪ್ರಿಪರೇಷನ್, ಹೋಮ್ವರ್ಕ್ ಅಂದರೆ ನಾವೊಂದು ಚೆನ್ನಾಗಿ ಬರೆದಿಡುವಂಥ ಅಭ್ಯಾಸವನ್ನು ಮಾಡಬೇಕು. ನಾನು ಇಂಥ ತಾರೀಕು, ಇಂಥ ದಿನ, ಇಂಥ ಸಮಯ ಈ ಕೆಲಸವನ್ನು ಮಾಡ್ತೇನೆ ಅನ್ನುವಂಥದ್ದು ನಾನೇ ಬರೆದಿಡುವಂಥ ಅಭ್ಯಾಸವನ್ನು ಮಾಡಬೇಕು. ಆವಾಗ ಏನಾಗ್ತದೆ, ನಾನು ಈ ರೀತಿ ಬರೆದಾಗ ನನ್ನ ಆತ್ಮಸಾಕ್ಷಿ ಅದಕ್ಕೆ ಒಪ್ಪಿಕೊಳ್ಳುತ್ತದೆ. ಓ, ನಾನು ಡೈರಿಯಲ್ಲಿ ಬರೆದಿದ್ದೇನೆ. ಡೈರಿಯಲ್ಲಿ ಬರೆದ ನಂತರ ಆ ಡೈರಿಯಂತೆ ನಾನು ಕೆಲಸವನ್ನು ಮಾಡಬೇಕು. ಆವಾಗ ನಮಗೇನಾಗ್ತದೆ, ಸಮಯದ ವ್ಯತ್ಯಾಸಗಳು ಬಂದರೂ ಕೂಡ ನಮಗೆ ಈ ಡೈರಿ ಏನು ಮಾಡ್ತದೆ, ಕೆಲಸವನ್ನು ಮಾಡಿಸ್ತದೆ. ಹಾಗಾಗಿ ವೀಕ್ಷಕರೇ, ನಾವು ಏನು ಮಾಡಬೇಕು, ಹೊಸದಾದಂತಹ ಯೋಗ ಕ್ರಿಯೆಗಳನ್ನು ನಾವು ರಿಸರ್ಚ್ ಮಾಡಬೇಕು. ಯಾರು ಹೇಳಿರೋದನ್ನು ಕೇಳಿರೋದನ್ನು ನಾವು ನೋಡುವುದಲ್ಲ, ನಾನು ನನ್ನ ಸ್ವತಃ ದೇಹದ ಮೇಲೆ ಅದನ್ನು ಸರ್ಚ್ ಮಾಡಬೇಕು. ಮತ್ತು ಹೊಸ ಬುಕ್ಗಳು ಸಿಗ್ತದೆ, ಹೊಸ ನಮಗೆ ಮಾಧ್ಯಮಗಳಲ್ಲಿ ಸಿಗ್ತದೆ, ಎಲ್ಲವನ್ನು ನಾವು ರಿಸರ್ಚ್ ಮಾಡಬೇಕು. ಅವು ನನ್ನ ದೇಹಕ್ಕೆ ಎಷ್ಟು ಪೂರಕ ಆಗಿದೆ ಅಂತ ನಾನು ರಿಸರ್ಚ್ ಮಾಡಿ ನಾನು ಅದರ ಬಗ್ಗೆ ಹೊಸ ವಿದ್ಯೆಯನ್ನು ಕಲಿತರೆ ಖಂಡಿತ ಏನಾಗ್ತದೆ, ನಾವು ಇನ್ನೊಂದು 4 ಜನಕ್ಕೆ ತಿಳಿಸಿಕೊಡ್ಬೋದು. ನಾವು ತಿಳಿಸಿಕೊಡ್ತಾ ಏನಾಗ್ತದೆ, ಬದಲಾಗ್ತದೆ ಪ್ರಪಂಚ. ಹೇಗೆ ಬದಲಾಗಲಿಕ್ಕೆ ಸಾಧ್ಯತೆ ಇದೆ? ಅದಕ್ಕೆ ಶಿವ ಹೇಳ್ತಾನೆ, ನೀನು ಬದಲಾಗು, ನಾನು ಬದಲಾಗಬೇಕಾದ್ರೆ ನನ್ನ ಆರೋಗ್ಯವೂ ಬದಲಾಗಬೇಕು. ನನ್ನ ಆರೋಗ್ಯ ಬದಲಾಗಬೇಕಾದ್ರೆ ನನಗೆ ಒಂದು ರಿಸರ್ಚಿನ ಅವಶ್ಯಕತೆ ಇರ್ತದೆ. ನಾನು ಹೊಸ ದೇವರನ್ನು ಹೇಗೆ ನಾವು ಈ ಭೂಮಿಯಲ್ಲಿ ಸೃಷ್ಟಿಯಾಗಿದೆಯೋ, ಹೇಗೆ ಶಿವನನ್ನು ನಾವು ಮೂಲವಾಗಿ ಸೃಷ್ಟಿಯನ್ನು ಮಾಡಿಕೊಂಡಿದ್ದೀವೋ, ಹಾಗೆ ಶಿವನನ್ನು ನೆನಪು ಮಾಡ್ತಾ ಏನಾಗ್ತದೆ, ಅವು ಶಿವನ ಕಡೆ ಹೋದಾಗ ನಮಗೆ ವಿಶೇಷವಾದ ಹೊಸ ನಮಗೆ ಒಂದು ಶಕ್ತಿ ಲಭ್ಯ ಆಗ್ತದೆ. ಆ ಶಕ್ತಿಯಿಂದ ನಾವೇನು ಮಾಡಬೇಕು, ಈ ಪ್ರಕ್ರಿಯೆಗಳನ್ನು ಪ್ರಾರಂಭವನ್ನು ಮಾಡಬೇಕು. ಅದಕ್ಕೆ ಹೇಳ್ತಾರೆ ಸಾಧನೆ. ಸಾಧನೆಯನ್ನು ನಾವು ಹೇಗೆ ಮಾಡೋದು, ಅದಕ್ಕೆ ಮನಸ್ಸನ್ನು ಹೇಗೆ ಅಣಿಗೊಳಿಸುವುದಂತ ಹೇಳಿ ನಾನು ಹಿಂದಿನ
ಎಪಿಸೋಡ್ಗಳಲ್ಲಿ ಹೇಳಿದ್ದೇನೆ. ಹಾಗೆಯೇ ನಾವು ಒಂದು ಹೊಸ ಅನ್ವೇಷಣೆಯನ್ನು ಮಾಡಬೇಕಾದ್ರೆ ನಮಗೆ ಶಿವನ ಅವಶ್ಯಕತೆ ಇದೆ, ಶಿವನ ಬಲದ ಅವಶ್ಯಕತೆ ಇದೆ. ನಾವು ಆಕಾಶವನ್ನು ನೋಡ್ತೇವೆ, ನಕ್ಷತ್ರಾದಿಗಳನ್ನು ನೋಡ್ತೇವೆ, ಚಂದ್ರನನ್ನು ನೋಡ್ತೇವೆ, ಸೂರ್ಯನನ್ನು ನೋಡ್ತೇವೆ. ಅವರಿಗೆಲ್ಲ ಆ ಬೆಳಕನ್ನು ಕೊಟ್ಟವರು ಯಾರು? ಅವರಿಗೆಲ್ಲ ಆ ಶಕ್ತಿಯನ್ನು ಕೊಟ್ಟವರು ಯಾರು? ಅವರನ್ನೆಲ್ಲ ಈ ಸೃಷ್ಟಿ ಪ್ರಪಂಚದಲ್ಲೇ ಬದಲಾವಣೆಯನ್ನು ಮಾಡಿಸಿದವರು ಯಾರು? ಈ ಡ್ರಾಮಾ ಸ್ಟೇಜ್ ಅಂತ ಹೇಳ್ತೇವೆ, ಈ ನಾಟಕ ಸ್ಟೇಜು, ಅವುಗಳೆಲ್ಲ ಇಲ್ಲಿಗೆ ಲೈಟಾಗಿ ಹೇಗೆ ಪರಿವರ್ತನೆ ಆದವು, ಇವುಗಳ ಬಗ್ಗೆ ಎಲ್ಲ ನಾವೇನು ಮಾಡಬೇಕೋ, ಅನ್ವೇಷಣೆಯನ್ನು ಮಾಡಿದಾಗ ನಮಗೆ ಪ್ರಕೃತಿಯಲ್ಲಿ ಹೊಸ ವೈವಿಧ್ಯಮಯವಾದ ಸುಂದರವಾದ ಮನಸ್ಸನ್ನು ದೇವರು ಕೊಡ್ತಾನೆ. ದೇವರನ್ನು ನಾವು ಬೇರೆಯಲ್ಲಿ ನೋಡುವುದು ಬೇಡ. ನಾವು ಹಾಕುವ ಜ್ಯೋತಿಯಲ್ಲಿ ದೇವರಿದ್ದಾನೆ ಅಂತ ಹೇಳ್ತೀವಿ. ಹಾಕುವ ಜ್ಯೋತಿಯಲ್ಲಿ ಅಲ್ಲ, ಉರಿಯುವ ಜ್ಯೋತಿಯಲ್ಲಿ ಶಿವನನ್ನು ಹೇಗೆ ನೆನಪು ಮಾಡುವುದಂತ ಹೇಳಿದರೆ, ನಾವು ಆ ಜ್ಯೋತಿಯ ತಡೆ ಲೀನ ಆಗಬೇಕು. ನಾವು ಆ ಶಿವನನ್ನು ಲೀನವನ್ನಾಗಿ ಮಾಡಿಕೊಳ್ಬೇಕು. ಆತ್ಮಿಕವಾದ ಬಲ ಏನು ಮಾಡ್ತದೆ ಅಂತ ಕೇಳಿದರೆ, ನಮಗೆ ಈ ಹೇಳಿದ್ನಲ್ಲ ಇಲ್ಲಿಯ ತನಕ ಮಾಡಿಕೊಟ್ಟಂಥ ಯೋಗ ಕ್ರಿಯೆಗಳನ್ನು ಮಾಡಿಸ್ತದೆ, ಇಲ್ಲಿಯ ತನಕ ಮಾಡಿಕೊಟ್ಟಂತಹ ಅನೇಕ ವಿಚಾರಗಳನ್ನು ಅದು ಮಾಡಿಸ್ತದೆ. ಇವು ಮಾಡಬೇಕಾದ್ರೆ ಒಂದು ಶಕ್ತಿ ಅಗತ್ಯ ಇರ್ತದೆ, ಒಂದು ಗುರುವಿನ ಅಗತ್ಯ ಇರ್ತದೆ. ಅದಕ್ಕೆ ಹೇಳಲಾಗ್ತದೆ, ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ. ಅಂದರೆ ಗುರುವನ್ನು ನಾವು ಗುರುವನ್ನು ಗುರುವಾಗಿಸ್ಕೊಳ್ಬೇಕು. ಅಂಥ ಗುರುವನ್ನು ಹೇಗೆ ಗುರುವಾಗಿಸ್ಕೊಳ್ಳೋಣ ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ಕೊಳ್ಳೋಣ. ವೀಕ್ಷಕರೇ, ಶ್ರೀ ಬಸವ ಟಿ ವಿಯಲ್ಲಿ ಆರೋಗ್ಯ ಮತ್ತು ಆಧ್ಯಾತ್ಮದ ವಿವಿಧ ವಿಚಾರಗಳನ್ನು ತಿಳಿದುಕೊಂಡಿದ್ದೀರಿ. ನಮಗೆಲ್ಲರಿಗೂ ಸಂತೋಷ. ಹಾಗೆ ನಿಮಗೆ ಶಿವ ಒಳ್ಳೆಯದನ್ನು ಮಾಡಲಿ. ವೀಕ್ಷಕರೇ, ನಿಮಗೆಲ್ಲರಿಗೂ ಶರಣು, ಶರಣಾರ್ಥಿ.